ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಸಾಮಾನ್ಯವಾಗಿ ನೀವು ಚಿತ್ರಾನ್ನ ತಿಂದಿರ್ತೀರ ಆದರೆ ಇವತ್ತು ನಾನು ತೋರಿಸ್ತಾ ಇರೋಂಥ ಚಿತ್ರಾನ್ನ ಟೋಟಲಿ ಡಿಫ್ರೆಂಟ್ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಇದು ಆ್ಯಕ್ಚುಲಿ ಪಾರ್ವತಿ ಅಂಟಿ ಹೇಳ್ಕೊಟ್ಟಿದ್ದು ಬಟ್ ಟೇಸ್ಟ್ ಇದೆಯಲ್ಲ ಅಲ್ಟಿಮೇಟ್ ನೀವು ಊಹೆ ಮಾಡಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಈ ಚಿತ್ರಾನ್ನದ ಗೊಜ್ಜನ್ನ ಮಾಡಿಕೊಂಡು ಸುಮಾರು ಒಂದು ಹದಿನೈದು ದಿನಗಳ ಕಾಲ ಫ್ರಿಡ್ಜಲ್ಲಿ ಆರಾಮ್ಸೆ ನೀವು ಎತ್ತಿಟ್ಕೋಬೋದು ಬಟ್ ನಾನು ಹೇಳ್ತಿದ್ದೀನಲ್ಲ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ನೀವೇ ಹೇಳ್ತೀರಾ ಅದರಲ್ಲೂ ಹಬ್ಬದ ನೈವೇದ್ಯಕ್ ರೆಸಿಪಿಗಂತೂ ನೀವು ಟ್ರೈ ಮಾಡಲೇಬೇಕು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಎರಡು ಕಡ್ಡಿಯಷ್ಟು ತೆಗೆದುಕೊಂಡಿದ್ದೀನಿ ಕರಿಬೇವು ಒಂದು ಎರಡು ಕಡ್ಡಿಯಷ್ಟು ಹಸಿರು ಮೆಣಸಿನಕಾಯಿ ಒಂದು ಎಂಟರಿಂದ ಹತ್ತು ಆನಂತರ ದಪ್ಪ ಗಾತ್ರದ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ತೆಂಗಿನಕಾಯಿ ಅರ್ಧ ಕಪ್ಪಾದರೂ ಬಳಸಿ ಅಥವಾ ಕಾಲು ಕಪ್ಪಾದರೂ ಬಳಸಿ ಅದು ನಿಮಗೆ ಬಿಟ್ಟಿದ್ದು ಆನಂತರ ಇಲ್ಲಿ ಚಕ್ಕೆ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಆಯಿತಾ ಆನಂತರ ಇಲ್ಲಿ ಗೋಡಂಬಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜ ಸುಮಾರು ನಾಲ್ಕು ಟೇಬಲ್ ಕಡಲೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆನಂತರ ಒಂದು ನಿಂಬೆಹಣ್ಣು ಮೊದಲನೇದಾಗಿ ಒಂದು ಬಾಣಲೆಯನ್ನು ತೆಗೆದುಕೊಂಡು ಸುಮಾರು ಐದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಕಾಯ್ತಿದ್ದಾಗೆ ಈ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಇದು ಚಿಟಪಟ ಅಂತಿದ್ದಾಗೆನೆ ಈ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಉರಿತೀರಾ ಅಷ್ಟು ಒಳ್ಳೆಯದು ಶೇಕಡ ಅರವತ್ತು ಭಾಗದಷ್ಟು ಬೆಂದ ನಂತರ ಕಡಲೆಬೇಳೆ ಆ ನಂತರ ಉದ್ದಿನಬೇಳೆ ಆನಂತರ ಈ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಬಾಯಿಗೆ ಸಿಕ್ಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಕಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ಆ ನಂತರ ಕರ್ಬೇವು ನಂತರ ದಪ್ಪ ಗಾತ್ರದ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶೇಕಡ ಅರವತ್ತು ಭಾಗದಷ್ಟು ಈರುಳ್ಳಿ ಬೇಯಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎರಡು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಯಾಕಪ್ಪ ಅಂದರೆ ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ ಸ್ನೇಹಿತರೆ ಈಗ ಇದಕ್ಕೆ ಟೊಮೆಟೋನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಮೃದುವಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಏನಪ್ಪ ಎಲ್ಲನೂ ಹಾಕಿ ಹಾಕಿ ಫ್ರೈ ಮಾಡ್ಕೋಬೇಕಂತ ಅನ್ನಿಸ್ಬೋದು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈಗ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಯಾಪ್ಸಿಕಮನ್ನು ನೀವು ತುಂಬ ಫ್ರೈ ಮಾಡೋ ಅಗತ್ಯತೆ ಇಲ್ಲ ಈಗ ಲಾಸ್ಟಲ್ಲಿ ನಾನು ಅರಿಶಿನ ಪುಡಿ ಆನಂತರ ಈ ಚಕ್ಕೆ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿಯನ್ನು ನೀವು ಅರ್ಧ ಕಪ್ನಷ್ಟು ಕೂಡ ನೀವು ಬಳಸ್ಬೋದು ಚೆನ್ನಾಗಿರತ್ತೆ ತೊಂದರೆ ಇಲ್ಲ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದ ನಂತರ ಸ್ವಿಚ್ ಆಫ್ ಮಾಡಿ ಆ ನಂತರ ನಿಂಬೆ ಹಣ್ಣಿನ ರಸನ ಹಾಕೋಬೇಕು ನೀವು ಕೇಳ್ಬೋದು ಯಾಕೆ ಮೇಡಮ್ ಸ್ಟವ್ ಸ್ವಿಚ್ ಆಫ್ ಮಾಡಿದ್ಮೇಲೆ ಹಾಕೋಬಹುದು ಅಂತ ಯಾಕಪ್ಪ ಅಂತ ಅಂದರೆ ಕಹಿ ಬಂದುಬಿಡತ್ತೆ ನಿಂಬೆ ಹಣ್ಣಿನ ರಸ ಬಿಸಿಗೆ ನಾವು ನಿಂಬೆ ಹಣ್ಣಿನ ರಸ ಇದ್ದಾಗ ಕಹಿ ಬರುತ್ತೆ ಈಗ ಎಷ್ಟು ಬೇಕಷ್ಟು ಒಂದು ನಾನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದು ಆರಾಮ್ಸೆ ಒಂದು ಹದಿನೈದು ದಿನಗಳ ಕಾಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ಅದು ತಣ್ಣಗಾದ ನಂತರನೇ ನೀವು ಫ್ರಿಡ್ಜ್ಗೆ ತಿಕ್ಕಿ ಆಯಿತಾ ಈಗ ಉಳಿದಿರುವಂತಹ ಗೊಜ್ಜಿಗೆ ನಾನು ಸ್ವಲ್ಪ ರೈಸನ್ನು ಕಲಸಿ ತೋರಿಸ್ತೀನಿ ಸ್ನೇಹಿತರೆ ನೀವು ಒಮ್ಮೆ ಖಂಡಿತ ನೀವು ಮಾಡಿ ನೀವೇ ಹೇಳ್ತೀರಾ ಹೆಸನು ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಆದರೆ ಯಾವಾಗಲೂ ನಾನು ಹೇಳೋದು ಒಂದೇ ಖಾರ ಮಾತ್ರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಯಾಕಂದರೆ ಮನೇಲಿ ಮಕ್ಕಳಿರೋ ಕಾರಣ ದೀಕ್ಷಿತ ಕೂಡ ತಿನ್ನೋದಿಲ್ಲ ಸಚ್ಚಿತ್ ಕೂಡ ತಿನ್ನೋದಿಲ್ಲ ಈಗ ಕಲಿಸಿದ್ದಾಗಿದೆ ಫೈನಲಿ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದ್ದೀನಿ ಈಗ ಸರ್ವ್ ಮಾಡೋದು ಅಷ್ಟೇ ಬಾಕಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಗಳಲ್ಲೋ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ಮೊಸರನ್ನ ಅಂದ್ರೆ ಯಾರ್ಗಿಷ್ಟ ಹೇಳಿ ಅದ್ರಲ್ಲೂ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದದ ಮೊಸರನ್ನ ಅಂತೂ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಸೂಪರ್ ಈಸಿ ಅಂಡ್ ಟೇಸ್ಟಿಯಾಗಿರುವಂತಹ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದರಲ್ಲೂ ದೇವಸ್ಥಾನಗಳಲ್ಲಿ ಕೊಡುವಂತಹ ಪ್ರಸಾದ ಏನಿದೆ ಆ ಪ್ರಸಾದ ಕಾಯ್ತಿರ್ತೀವಿ ಅದೇ ರೆಸಿಪಿ ಇದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕಡ್ಡಿಯಷ್ಟು ಕರಬೇವು ಎಂಟರಿಂದ ಹತ್ತು ಗೋಡಂಬಿ ಆನಂತರ ಸ್ವಲ್ಪ ಉಪ್ಪು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೀನಿ ಇವನ್ ಜಾಸ್ತಿ ಬೇಕಾದರೂ ತೆಗೆದುಕೋಬೋದು ಆನಂತರ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಅದಲ್ಲದೆ ದ್ರಾಕ್ಷಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಆನಂತರ ಇಲ್ಲಿ ಕಡಲೆಬೇಳೆ ಸುಮಾರು ಒಂದು ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಸುಮಾರು ಒಂದು ಟೀ ಸ್ಪೂನಷ್ಟು ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೊ ಇದಿಷ್ಟು ಬೇಕಾಗತ್ತೆ ಅದಲ್ಲದೆ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಅನ್ನೋದಾದರೆ ಈ ದ್ರಾಳಿಂಬೆ ಹಣ್ಣನ್ನು ಹಾಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ದ್ರಾಳಿಂಬೆ ಹಣ್ಣನ್ನು ಬಳಸ್ತಾಯಿದ್ದೀನಿ ಈ ಒಂದು ದ್ರಾಕ್ಷಿ ಕೂಡ ಹಾಕೋಬೋದು ಆ ನಂತರ ಒಂದು ಇನ್ನೂರು ಎಮ್ ಎಲ್ನಷ್ಟು ಮೊಸರು ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಒಂದು ಬೌಲನ್ನು ತೆಗೆದುಕೊಂಡು ಆ ಬೌಲ್ಗೆ ಮಾಡಿಟ್ಕೊಂಡಿರುವಂಥ ಬಿಸಿ ಬಿಸಿ ಅನ್ನನ ತೆಗೆದಿಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕೊಡಬೇಕಾದ್ರೆ ಪ್ರಸಾದ ಸ್ವಲ್ಪ ಮುದ್ದೆ ಆಗಿರುತ್ತೆ ಅನ್ನನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಪ್ಪ ಅಂತ ಅಂದರೆ ಈ ರೀತಿ ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಇನ್ನೂರು ಎಮ್ ಎಲ್ನಷ್ಟು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾಷ್ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈಗ ಇದನ್ನು ಸೈಡ್ಗೆ ತಿಟ್ಬಿಟ್ಟು ನಂತರ ಒಂದು ಒಗ್ಗರಣೆ ಪಾತ್ರೆಯನ್ನು ತೆಗೆದುಕೊಂಡು ಒನ್ ಟೀ ಸ್ಪೂನ್ನಷ್ಟು ಎಣ್ಣೆ ಎಣ್ಣೆ ಕಾಯ್ತಿದ್ದಾಗೇ ಸಾಸಿವೆ ಸಾಸಿವೆ ಚಿಟಪಟ ಅಮ್ತಿದ್ದಾಗೇ ಈ ಜೀರಿಗೆ ಜೀರಿಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಆ ನಂತರ ಈ ಕಡಲೆಬೇಳೆ ಆ ನಂತರ ಇದಕ್ಕೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತೀನಿ ಫಸ್ಟು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡಿಬಿಡೋಣ ಆಮೇಲೆ ಒಂದು ಐದರಿಂದ ಆರು ಸೆಕೆಂಡ್ ಆದ ನಂತರ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಯಾಕಪ್ಪ ಅಂದರೆ ಕಡಲೆಬೇಳೆ ಸ್ವಲ್ಪ ದಪ್ಪ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಯೋದಿಲ್ಲ ಈಗಿದಕ್ಕೆ ಗೋಡಂಬಿ ಆನಂತರ ದ್ರಾಕ್ಷಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ದ್ರಾಕ್ಷಿ ಬೇಕಾದರೆ ಹಾಕಿ ಇಲ್ಲ ಸ್ಕಿಪ್ ಮಾಡ್ಬೋದು ಈವನ್ ದ್ರಾಳಿಂಬೆ ಅದ್ರ ಜೊತೆ ಕಪ್ಪು ದ್ರಾಕ್ಷಿ ಕೂಡ ಹಾಕ್ಬೋದು ಈಗ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆ ಕರಿಬೇವು ಇದಿಷ್ಟನ್ನು ಹಾಕಿ ಇಮ್ಮಿಡಿಯೇಟು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹೊಂಬಣ್ಣಕ್ಕೆ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಡೈರೆಕ್ಟಾಗಿ ತೆಗೆದು ನಾನು ಅನ್ನನ ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಲ್ಲ ಆ ಅನ್ನದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನದೊಳಗಡೆ ನೋಡಿ ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗ್ಬೇಡಿ ಎಣ್ಣೆ ಹಾಕ್ತು ಅಂತ ಅಂದರೆ ಟೇಸ್ಟ್ ಚೇಂಜ್ ಆಗ್ಬಿಡತ್ತೈತಾ ಸೊ ಇಟ್ಟಿ ಇಟ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಆ ನಂತರ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಂಬ ಕಡಿಮೆನೇ ಹಾಕಿ ಜಾಸ್ತಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ಆ ನಂತರ ದ್ರಾಳಿಂಬೆ ಹಣ್ಣು ಈ ದ್ರಾಳಿಂಬೆ ಹಣ್ಣು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈವನ್ ಕಪ್ಪು ದ್ರಾಕ್ಷಿ ಅಥವಾ ಹಸಿರು ದ್ರಾಕ್ಷಿ ಅದನ್ನು ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಟ್ಟೆ ಹಸುವಾಗ್ತಿದೆ ಅಥವಾ ಏನೂ ಇಲ್ಲಮ್ಮ ಅನ್ನೋ ಟೈಮ್ನಲ್ಲಿ ಈ ರೆಸಿಪಿಯನ್ನು ನೀವು ಖಂಡಿತವಾಗ್ಲೂ ಮಾಡಿಕೊಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಎಸ್ ಈಗ ರೆಡಿ ಆಯಿತು ಇದನ್ನು ದೇವ್ರ ನೈವೇದ್ಯಕ್ಕೂ ಇಡ್ಬೋದು ಈವನ್ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಸ್ತೀನಿ ಅಂದರೂ ಕೂಡ ಇದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಪ್ರಸಾದ ರೀತಿ ವಿನಿಯೋಗ ಮಾಡ್ಬೋದು ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ದೇವಸ್ಥಾನದಲ್ಲಿ ಅಥವಾ ದೇವ್ರ ನೈವೇದ್ಯಕ್ಕೆ ಮಾಡುವಂತಹ ಸುಲಭವಾಗಿ ಮನೆಯಲ್ಲೇ ಮಾಡೋದು ಅಂತ ಇವತ್ತು ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ದಿನ ದಿನಬಿಳಗಾದರೆ ಏನಪ್ಪ ರೆಸಿಪಿ ಮಾಡೋದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇವತ್ತಿನ ದಿನ ನಾನು ನಿಮಗೆ ಹೊಸದಾಗಿ ಡಿಫ್ರೆಂಟಾಗಿ ಒಂದು ಕರ್ಬೇವು ಹಾಗೂ ಸ್ವಲ್ಪ ಹುಣಸೆಣನ ಉಪಯೋಗಿಸ್ಕೊಂಡು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಹೇಳ್ಕೊಡ್ತಾ ಇದ್ದೀನಿ ಈ ಹೊಸ ಥರ ಪುಳಿಯೋಗರೆಯನ್ನು ನೀವು ಸತಿ ಮಾಡಿಟ್ಕೊಳ್ಳಿ ಆರಾಮ್ಸೆ ನಿಮ್ಗೆ ಯಾವಾಗ ಬೇಕಾವಾಗ ರೈಸ್ ಇತ್ತು ಅಂದರೆ ಈ ಪುಡಿನ ಅನ್ನಕ್ಕೆ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಮುಗಿದೋಯಿತು ದಿಢೀರಂತ ರೆಡಿಯಾಗುತ್ತೆ ಹಾಗೆ ರುಚಿಯಾಗಿರುತ್ತೆ ನೀವು ಒಂದು ಸತಿ ಪುಡಿಯನ್ನು ಮಾಡಿಟ್ಕೊಂಡ್ರೆ ಸುಮಾರು ಆರು ತಿಂಗಳುಗಳ ಕಾಲ ಆರಾಮ್ಸೆ ಇದನ್ನು ಇಟ್ಕೋಬೋದು ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಎರಡು ಟೇಬಲ್ ಸ್ಪೂನ್ನಷ್ಟು ಕಾಳುಗಳು ಒಂದು ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು ಎರಡು ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ಕರಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಕರ್ಬೇವು ಎರಡು ಕಡ್ಡಿಯಷ್ಟು ತೆಗೆದುಕೊಂಡಿದ್ದೀನಿ ದಪ್ಪ ಗಾತ್ರದ ಎರಡು ನಿಂಬೆ ಹಣ್ಣಿನ ಗಾತ್ರದ ಸೈಜು ಹುಣ್ಸೆ ಹಣ್ಣನ್ನು ತೆಗೆದುಕೊಂಡು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಮೆಂತ್ಯ ಏನಿದೆ ಇದು ಕಾಲು ಟೀ ಸ್ಪೂನಷ್ಟು ತೆಗೆದುಕೊಳ್ಳಿ ಸ್ನೇಹಿತರೆ ಜಾಸ್ತಿ ಬೇಡ ಕಹಿ ಬಂದ್ಬಿಡತ್ತೆ ಅಂಥೇಳಿ ಹೇಳಿ ಆನಂತರ ಇಲ್ಲಿ ಒಂದು ಆರರಿಂದ ಒಂಬತ್ತು ಕೆಂಪು ಮೆಣಸಿನ್ಕಾಯನ್ನು ತೆಗೆದುಕೊಳ್ಳಿ ನೋಡ್ಕೊಂಡು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಐದರಿಂದ ಏಳು ಬ್ಯಾಡಿಗೆ ಮೆಣಸಿನಕಾಯಿ ಆನಂತರ ಒಂದು ಕಾಲು ಓಳನಷ್ಟು ಕೊಬ್ಬರಿ ತುರಿಯನ್ನು ತೆಗೆದುಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕಡಲೆಬೇಳೆ ಕಾಲು ಕಪ್ನಷ್ಟು ಉದ್ದಿನಬೇಳೆ ಸೊ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಒಂದು ಪಾತ್ರೆ ತೆಗೆದುಕೊಂಡು ಆ ಪಾತ್ರೆಗೆ ಈ ಮೆಂತ್ಯ ಕಾಳುಗಳನ್ನು ಹಾಕಿ ಚೆನ್ನಾಗಿ ಉರ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಉರಿಬೇಕು ಅದನ್ನು ಉರಿದಿಲ್ಲ ಅಂದರೆ ಕಹಿ ಬಂದುಬಿಡತ್ತೆ ಸ್ನೇಹಿತರೆ ಚೆನ್ನಾಗಿ ಅದು ಆ ನಂತರ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಆ ನಂತರ ಈ ಕೆಂಪು ಮೆಣಸಿನಕಾಯಿ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ನೋಡಿ ಕಡಿಮೆ ಫ್ಲೇಮಲ್ಲಿ ಉರಿಯೋದ್ರಿಂದ ಚೆನ್ನಾಗಿ ಅದು ಕ್ರಿಸ್ಪಿಯಾಗುತ್ತೆ ಈಗ ಇದಕ್ಕೆ ಕರಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇಮಿಡಿಯೇಟ್ ಇದಕ್ಕೆ ಧನ್ಯಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಎಳ್ಳು ಚಿಟಪಟ ಅಂತ ಶಬ್ದ ಮಾಡ್ತಾ ಚೆನ್ನಾಗಿ ಸಿಡಿತಿದೆ ಈಗ ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ತೆಗೆದು ಎತ್ತಿಟ್ಕೊಳ್ತೀನಿ ಇದು ತಣ್ಣಗಾಗ್ತಾ ಇರಲಿ ಸ್ನೇಹಿತರೆ ಅಷ್ಟರಲ್ಲಿ ಮಿಕ್ಕಿರೋ ಐಟಮ್ಸ್ನ ಹುರ್ಕೊಂಬರೋಣ ಇಲ್ಲಿ ಕಾಳು ಮೆಣಸು ಆನಂತರ ಈ ಕರಿಬೇವು ಇದೆರಡನ್ನೂ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಕರಿಬೇವು ನಾನಿಲ್ಲಿ ಎರಡು ಕಡ್ಡಿಯಷ್ಟು ಬಳಸಿದ್ದೀನಿ ಸಾಕು ಅದಕ್ಕಿಂತ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಕಾಳು ಮೆಣಸು ಪಟಪಟ ಅಂತ ಸಿಡಿಲಿಕ್ಕೆ ಶುರು ಆಗ್ತಿದೆ ಈಗ ಒಣ ಕೊಬ್ಬರಿ ಚೂರನ್ನು ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಒಣ ಕೊಬ್ಬರಿ ಚೂರು ನಮಗೇನು ತುಂಬ ರೋಸ್ಟ್ ಆಗಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ ಈಗ ಇದಕ್ಕೇನೆ ನಾನು ಇಲ್ಲಿ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಹುಣ್ಸೆಣ್ಣಲ್ಲಿ ಏನಾದರೂ ಪಸ್ಮೆ ಇತ್ತು ಅಂತ ಅಂದರೆ ತೇವಾಂಶ ಇತ್ತು ಅಂತ ಅಂದರೆ ಅದು ಸ್ವಲ್ಪ ಡ್ರೈ ಆಗಲಿ ಹೇಳಿ ಯಾಕಪ್ಪ ಅಂದರೆ ಪಸ್ಮೆ ಇತ್ತು ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಈಗ ಇದನ್ನು ಕೂಡ ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮತ್ತೆ ಅನ್ನ ಹಚ್ಚಿ ಈಗ ಅದೇ ಬಾಣಲಿಗೆ ನಾನಿಲ್ಲಿ ಕಡಲೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಕಡಲೆ ಕಡಲೆಬೇಳೆ ಲೈಟ್ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ ಅನ್ನೋ ಟೈಮ್ನಲ್ಲೇನೆ ನಾನು ಇದಕ್ಕೆ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ತೀನಿ ಸೊ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಹಾಕ್ಕೊಳ್ಳೋದ್ರಿಂದ ಎಲ್ಲ ಕರೆಕ್ಟ್ ಾಗಿ ಸಮವಾಗಿ ಕ್ರಮಬದ್ಧವಾಗಿ ಫ್ರೈ ಆಗುತ್ತೆ ಆಯಿತಾ ಸೊ ಯಾಕಂದರೆ ಬೇಳೆ ತುಂಬ ಚಿಕ್ಕದಾಗಿರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಈಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಇದೆಲ್ಲ ತಣ್ಣಗಾಗಲಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ನೋಡಿ ಸ್ನೇಹಿತರೆ ನಾನು ಹೇಳ್ದಂಗೆ ನಮ್ಮ ಮನೇಲಿ ಖಾರ ಕಡಿಮೆ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರನ ನೀವು ಉಪಯೋಗಿಸ್ಬೋದು ಯೂಶ್ವಲಿ ಈ ಪುಳಿಯೋಗರೆಗೆ ನಾನು ತೋರಿಸ್ತಾ ಇರುವಂಥ ಪುಳಿಯೋಗರೆಗೆ ಸಾಕು ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕೊಳ್ಳಿ ತೊಂದರೆ ಇಲ್ಲ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನುಣ್ಣಗೆ ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಎಸ್ ಈಗ ಆಗಿದೆ ನೋಡ್ತಾ ಇರ್ಬೋದು ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀನಿ ಸೊ ಇಲ್ಲಿ ಸುಮಾರಾಗಿ ಪೌಡ್ರ್ ಆಗಿದೆ ಇನ್ನೊಂದು ಚೂರು ಪೌಡ್ರ್ ಆಗಬೇಕು ಆಯಿತಾ ಇದಕ್ಕೆ ನಾನು ಉಪ್ಪನ್ನು ಹಾಕಿಬಿಟ್ಟು ಇನ್ನೊಂದು ಸತಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಸೊ ಒಂದೇ ಸತಿ ಕೂಡ ಹಾಕಿ ಪೌಡ್ರ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಬಟ್ ಆದರೆ ನಮಗೆ ನೀಟಾಗಿ ನುರಿಯಲ್ಲ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದು ಸೊ ಈಗ ರೆಡಿ ಆಯಿತು ಈಗ ಯಾವ ರೀತಿ ಇದನ್ನು ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಸ್ನೇಹಿತರೆ ನೀವು ಒಂದು ಗಾಜಿನ ಬಾಟ್ಲಿಗೆ ತುಂಬಿಟ್ಕೊಂಬಿಡಿ ಆಯಿತಾ ಸುಮಾರು ಆರು ತಿಂಗಳುಗಳ ಕಾಲ ಆರಾಮ್ಸೆ ನೀವು ಉಪಯೋಗಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಹಾಳಾಗೋದಿಲ್ಲ ಕೆಟ್ಟೋಗುತ್ತೆ ಅನ್ನೋ ತೊಂದರೆ ಇಲ್ಲ ನೀವು ಧಾರಾಳವಾಗಿ ಉಪಯೋಗಿಸ್ಕೋಬೋದು ಎಲ್ಲಾದರೂ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಹೊರ ದೇಶಕ್ಕೆ ಅನ್ನೋರು ಈ ರೀತಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಬರುತ್ತೆ ಈಗ ಆ ಕಲ್ಸ್ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಇಲ್ಲಿ ಕಾಲು ಕೆಜಿಯಷ್ಟು ರೈಸನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಈ ಮಸಾಲೆ ಪೌಡ್ರನ್ನು ಹಾಕ್ಕೋಬೇಕು ಆ ನಂತರ ಇದಕ್ಕೆ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಸಿ ಎಣ್ಣೆಯನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಉದ್ರುದ್ರಾಗಿರಲಿ ಸ್ನೇಹಿತರೆ ಈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ ಸಖತ್ ಅಂದರೆ ಟೇಸ್ಟಿಯಾಗಿ ಆಗುತ್ತೆ ಸೊ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ ಸೊ ಇದನ್ನು ಸೈಡ್ಗೆ ತಿಬಿಡಿ ನೆಕ್ಸ್ಟು ಒಗ್ಗರಣೆ ಮಾಡೋಣ ಸೊ ಒಗ್ಗರಣೆಗೆ ಏನು ಬೇಕು ಸ್ವಲ್ಪ ಅರಿಶಿನ ತೆಗೆದುಕೊಂಡಿದ್ದೀನಿ ಆನಂತರ ಸಾಸಿವೆ ಸಾಸಿವೆನೂ ಅಷ್ಟೇ ಸ್ವಲ್ಪ ತೆಗೆದುಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕು ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಆನಂತರ ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದೆರಡರಿಂದ ಮೂರು ಬ್ಯಾಡಿಗೆ ಕರ್ಬೇವು ಆನಂತರ ಗೋಡಂಬಿ ಗೋಡಂಬಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ತಿದ್ದಾಗೇ ಸಾಸಿವೆ ಸಾಸಿವೆ ಚಿಟಪಟ ಅಂತಿದ್ದಾಗೇ ಈ ಕಡಲೆ ಬೀಜನ ಹಾಕ್ಕೊಳ್ತೀನಿ ಸೊ ಕಡಲೆ ಬೀಜ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೇನು ಲಿಮಿಟೇಷನ್ ಇಲ್ಲ ಆಯಿತಾ ಈಗ ಇದಕ್ಕೆ ಕಡಲೆಬೇಳೆ ಆ ನಂತರ ಉದ್ದಿನಬೇಳೆ ಸೊ ಯಾವಾಗಲೂ ಕಡಲೆಬೇಳೆ ಫಸ್ಟ್ ಹಾಕ್ಕೊಳ್ಳಿ ಆ ನಂತರ ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಸೊ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿರೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಆನಂತರ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಸುಮಾರು ಕಾಲು ಟೀ ಸ್ಪೂನ್ನಷ್ಟು ನಾನು ಇಲ್ಲಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸ್ ಏನಿದೆ ಇದನ್ನು ಹಾಕ್ಕೊಳ್ತೀನಿ ಈ ರೈಸನ್ನು ಹಾಕಿದ ತಕ್ಷಣ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಯಾಕೇಳಿ ನಾವು ಎಣ್ಣೆಗೆ ಸ್ವಲ್ಪ ಅರ್ಶನನ ಉಪಯೋಗಿಸಿದೀವಿ ಸೊ ಹಾಗಾಗಿ ಕಲ್ಲರ್ ಅಂತೂ ಸೂಪರ್ ಟೇಸ್ಟಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ರೆಡಿ ಆಯಿತು ಈ ಟೈಮ್ನಲ್ಲೂ ಕೂಡ ಸ್ನೇಹಿತರೆ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಈ ಟೈಮ್ನಲ್ಲೂ ಕೂಡ ನೀವು ಈ ಪೌಡರನ್ನು ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆಯಿತಾ ಫೈನಲಿ ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ತುಂಬಾ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ಒಂದು ಕಾಲು ಟೀ ಸ್ಪೂನ್ಗಿನ್ನ ಕಡಿಮೆ ಉಪ್ಪನ್ನು ಇಲ್ಲಿ ಬಳಸಿದ್ದೀನಿ ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಬಳಸ್ಕೊಳ್ಳಿ ಈಗ ಸ್ಟವನ್ನು ಆಫ್ ಮಾಡಿ ಕೆಳಗೆ ಇಳಿಸಿದ್ದೀನಿ ಸೊ ಮಸಾಲ ಕೂಡ ರೆಡಿ ಇದೆ ಇದೇ ಮಸಾಲಾನ ಉಪ್ಯೋಗಿಸ್ಕೊಂಡು ವೆರೈಟೀಸ್ ಆಫ್ ರೆಸಿಪೀಸನ್ನು ಮಾಡ್ಬೋದು ಸೊ ಇವತ್ತಿನ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಸೊ ಮತ್ತಷ್ಟು ಈಸಿಯಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ತಿಳ್ದೇನು ಟಿಕೆ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್